ರಿಪೋರ್ಟ್ ಒಂದು ಎರಡು ಹಾಸ್ಪಿಟಲ್ ಇದು, ಇದು ಮೂರನೇ ಹಾಸ್ಪಿಟಲ್ ಇದು, ಬೇರೆ 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 ಇದೆಲ್ಲ ಟೆಸ್ಟ್ ಮಾಡಿಸಿದ್ವಿ. ಇದು ಸಿ ಬಿ ಸಿ ಒಂದು ನಾಲ್ಕು ಹಾಸ್ಪಿಟ್ಲು, ನಾನೊಂದು ಎರಡು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಗಾಯ್ಸ್, 2 weeks ಇಂದ ನಾವು ಒಂದು ವಿಡಿಯೋ ಸಹ ಮಾಡಿಲ್ಲ, ಎಲ್ಲ ಹಳೆ ವಿಡಿಯೋನೇ ಪೋಸ್ಟ್ ಮಾಡ್ತಾರೆ. ಧರ್ಮಸ್ಥಳ ರೀಚ್ ಆಗ್ಬೇಕಾದ್ರೆ ಅಂತೂ ನಿಜ ಹೇಳ್ಬೇಕು ಅಂತ ಅಂದ್ರೆ 2 weeks ಕೇಳಿಸ್ಕೊಳ್ಳಿ. 2 ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಈ ವ್ಲಾಗ್ ಮಾಡ್ತಿರೋ ಕಾರಣ ಏನಂತ ಅಂದ್ರೆ ಒಂದು 5-10 minutes ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಮತ್ತೆ ಈ 2 weeks ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಇಬ್ರಿಗೂ ಕೂಡ ಹುಷಾರಿರ್ಲಿಲ್ಲ. ಫಸ್ಟ್ ಸ್ಟಾರ್ಟ್ ಆಗಿದ್ದು ನನಗೇನೆ, ಇವ್ರು ಊರಿಗೆ ಹೋಗ್ಬೇಕಿತ್ತು, ಏನಕ್ಕಂದ್ರೆ ಇವರಿಗೆ ಟ್ರಾನ್ಸ್ಫರ್ ಆಗಿತ್ತು ಒಂದು ವರ್ಕಲ್ಲಿ. ಸೊ ಅದಕ್ಕೋಸ್ಕರ ಇವರ ಬಟ್ಟೆಗಳು ಎಲ್ಲ ತಗೋಬರಕ್ಕೆ, ಇನ್ನೊಂದು ಸ್ವಲ್ಪ ಬಟ್ಟೆಗಳು ಮತ್ತೆ ಮನೆ ಅವ್ರನ್ನ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ವಿ. ಹಾ, ಇವ್ರ ಸರ್ಟಿಫಿಕೇಟ್ ಎಲ್ಲ ತಗೊಂಡ್ಬರಕ್ಕಿತ್ತು. ಸೊ ಹೋಗಿದ್ವಿ. ಹೋಗೋ ಟೈಮಲ್ಲೇ ನನಗೆ ಹುಷಾರಿರ್ಲಿಲ್ಲ, ಮತ್ತೆ ನಾನು ಅಲ್ಲೇ ಒಂದು 2 ದಿನ ರೆಸ್ಟ್ ಮಾಡಿದೆ. ಸ್ಯಾಟರ್ಡೆ ಈ ವೀಕ್ ಅಲ್ಲ, ಹೋದ ವೀಕ್ ಸ್ಯಾಟರ್ಡೆ ಹೋಗಿದ್ವಿ ನಾವು. ಅಂದ್ರೆ ಫ್ರೈಡೆ ನೈಟ್ ಹೋಗಿದ್ದು, ಸ್ಯಾಟರ್ಡೆ ರೀಚ್ ಆದ್ವಿ. ಆ ವ್ಲಾಗ್ ಕೂಡ ಮಾಡಿದ್ವಿ, ನೀವೆಲ್ಲರೂ ನೋಡಿದ್ದೀರಾ. ನಿಮ್ಮ ಹತ್ರ ಬಂದು ಏನಕ್ಕೆ ಶೇರ್ ಮಾಡ್ಕೊತಿದ್ದೀನಿ ಅಂತ ಅಂದ್ರೆ ಈ ವಿಚಾರನ ಅಂತ ಅಂದ್ರೆ, ನೀವು ಅನ್ಕೊಂತಿರ್ತೀರಾ ವ್ಲಾಗು ಮತ್ತೆ ವಿಡಿಯೋಸ್ ಎಲ್ಲ ಇವಾಗ ಕರೆಕ್ಟ್ ಆಗಿ ಮಾಡ್ತಿಲ್ಲ ಇವ್ರು ಯಾಕೆ ಅಂತ. ಏನೋ ದೃಷ್ಟಿ ಆಗಿದೆಯೋ, ಇಲ್ಲ ನಮ್ಗೆ ವೆದರ್ ಸರಿ ಇಲ್ವೋ ಇಲ್ವೋ ಏನೋ ಗೊತ್ತಿಲ್ಲ, ತುಂಬಾ ಹುಷಾರಿಲ್ಲ ನಮ್ಗು. ಇವ್ರಿಗೂ ಹುಷಾರಿಲ್ಲ. ಸೊ ಇವಾಗ ನಾವು ಊರಿಗೆ ಹೋಗ್ಬೇಕಾದ್ರೆ ನನಗೆ ಜ್ವರ ಬಂತು. ಅದಾದ್ಮೇಲೆ ಅಲ್ಲೇ ಒಂದು 2 days ನಾನು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿದ್ಮೇಲೆ ಫುಲ್ ಎದ್ದೇಳಲ್ಲ ಮನೆಗೆ ಹೋಗಿ, ಅಪ್ಪ ಮಲ್ಕೊಂಡೇ ಇದ್ರು. ನಾವ್ ಅಲ್ಲಿ ಹೋಗಿ ಹಂಗ್ ಟೈಮ್ ಸ್ಪೆಂಡ್ ಮಾಡೋಣ, ಹಿಂಗ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡ್ವಿ. ಇವ್ರ ಅಮ್ಮನ ಹತ್ರನು ಕರೆಕ್ಟ್ ಆಗಿ ಮಾತಾಡಕ್ ಆಗಿಲ್ಲ, ಇವ್ರ ಅಕ್ಕನ ಹತ್ರನು ಮಾತಾಡಕ್ ಆಗಿಲ್ಲ, ಅವ್ರ ಅಪ್ಪನ ಹತ್ರನು ಮಾತಾಡಕ್ ಆಗಿಲ್ಲ. ಮೈ ಸುತ್ತಿತ್ತು, ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು. ಅಲ್ಲಿಂದ ಹಾಸ್ಪಿಟ್ಲ್ ಹೋದ್ವಿ ಕೇರಳದಲ್ಲೇನೆ. ಅಲ್ಲಿ ನನಗೆ ಡಾಕ್ಟರ್ ಸೆಟ್ ಆಗಿಲ್ವೇನೋ ಗೊತ್ತಿಲ್ಲ, ಬರೀ ಟ್ಯಾಬ್ಲೆಟ್ ಕೊಟ್ರು, ಇಂಜೆಕ್ಷನ್ ಕೊಡ್ಲಿಲ್ಲ. ಅದಕ್ಕೋಸ್ಕರ ಮತ್ತೆ ಬರ್ಬೇಕಾದ್ರೆ ನನಗೆ ಜ್ವರ ಸ್ಟಾರ್ಟ್ ಆಯ್ತು. ಇವ್ರಿಗೆ ನನ್ನಿಂದ ಕೂಡ ಜ್ವರ ಸ್ಟಾರ್ಟ್ ಆಯ್ತು, ಏನಕ್ಕಂದ್ರೆ ನನ್ನ ಜೊತೆನೆ ಮನೆಯಲ್ಲಿ ಇದ್ರಲ್ವಾ. ಸೊ ಇವ್ರಿಗೂ ಕೂಡ ಅಲ್ಲೇ ಸ್ಟಾರ್ಟ್ ಆಗೋಯ್ತು. ಅದಾದ್ಮೇಲೆ ಬ್ಯಾಂಗ್ಳೂರಿಗೆ ಹೆಂಗೋ ಬಂದ್ವಿ. ಅಮ್ಮ ಕಾಲ್ ಮಾಡಿದ್ರು, ಬಂದ್ಬಿಡು ನೀನು, ಇಲ್ಲಿ ಇದ್ರೆ ಸ್ವಲ್ಪ ಹುಷಾರಾಗಿರ್ತೀಯ, ಈ ವೆದರ್ ನಿನಗೆ ಸೂಟ್ ಆಗುತ್ತೆ, ಅಲ್ಲಿ ಸರಿ ಹೋಗಲ್ಲ ಅಂತ ಹೇಳಿದ್ರು, ಇಲ್ಲಿ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಹೇಳಿದ್ರು. ಸೊ ಇಲ್ಲಿ ಬಂದೆ, ನಾನು ಸ್ವಲ್ಪ ನಾರ್ಮಲ್ ಆಗಿದ್ದೆ ಜರ್ನಿ ಮಾಡಿ. ಇವ್ರಿಗಂತೂ ಫುಲ್ಲು ಜ್ವರ ಸ್ಟಾರ್ಟ್ ಆಗೋಯ್ತು. ಜ್ವರ ಸ್ಟಾರ್ಟ್ ಆಗಿ 1.5 weeks ಇದೆ, ಇನ್ನೂ ಇವ್ರು ಹುಷಾರಾಗಿಲ್ಲ. ಇವ್ರಿಗೆ ಟ್ಯಾಬ್ಲೆಟ್ಸ್ ಆ ವರ್ಕ್ ಆಗ್ತಿಲ್ಲ. ಆಲ್ರೆಡಿ ಒಂದು 2 hospitalಗೆ 2-3 hospital ಜಾಸ್ತಿ 4 ಅಲ್ಲ 4-5 ಒಂದು 4 hospital ತೋರಿಸಿದೀವಿ. ಒಂದು ಹಾಸ್ಪಿಟಲ್ ಅಲ್ಲಿ ಇಂಜೆಕ್ಷನ್ ಕೂಡ ಕೊಟ್ರು, ಸರಿ ಹೋಗ್ಲಿಲ್ಲ. ಒಂದು 3-4 days ಆದ್ಮೇಲೆ ಮತ್ತೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋದ್ವಿ, ಅಲ್ಲೂ ಸರಿ ಹೋಗ್ಲಿಲ್ಲ. ಅದಾದ್ಮೇಲೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋದ್ವಿ. ಅವ್ರು ಹೋಗಿದ ತಕ್ಷಣ ಇದು ಬಿಟ್ಟು ಬಿಟ್ಟು ಬರ್ತಿದೆ ಅಂದ್ರೆ ಇವ್ರಿಗೆ ಟೈಫಾಯ್ಡ್ ಇರ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ಡಾಕ್ಟ್ರೇ ಎಲ್ಲ ಅನ್ಸುತ್ತೆ, ಆ ತರ ಡಾಕ್ಟರ್ ಭಯ ಇಡ್ಸ್ಬಿಟ್ರು. ನಾವು ಫಸ್ಟ್ ನೀವು ಹೋಗಿ ಬ್ಲಡ್ ಚೆಕಪ್ ಮಾಡಿಸಿ ಅಂತ ಅಂದ್ರು ಇವ್ರಿಗೆ. ಅಂದ್ರೆ ಏನ್ ಗೊತ್ತಾಗ, ಟೆಂಪರೇಚರ್ ನಂದು ಸಮಥಿಂಗ್ 99.7 ಇತ್ತು, ಅಷ್ಟು ಜ್ವರ ಬರ್ತಿತ್ತು ನಂಗೆ. ಹೆವಿ ಅಂದ್ರೆ ಫ್ರಂಟ್ ಈ ತರ ನೋಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ, ಇನ್ಸೈಡ್ ಹೆವಿ ಆಗ್ತಿತ್ತು ನಂಗೆ. ತುಂಬಾ ಟಯರ್ಡ್ ಆಗ್ತಿತ್ತು, ಮತ್ತೆ ವಾಯ್ಸ್ ಎಲ್ಲ ಚೇಂಜ್ ಆಗಿತ್ತು, ಫುಲ್ ಕೋಲ್ಡ್, ಮತ್ತೆ ಹೆಡ್ ಎಲ್ಲ ಒಂಥರ ಪೇನ್, ಏನೋ ಒಂಥರ ವಾಕ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಟಯರ್ಡ್ ಆಗ್ತಿತ್ತು. ಅಲ್ಲಿ ಡಾಕ್ಟರ್ ಹೇಳಿದ್ರು ಟೈಫಾಯ್ಡ್ ಇದು, ಇಲ್ಲಾಂದ್ರೆ ಅಂತ ಇಷ್ಟು 99.7 ಎಲ್ಲ ಅಷ್ಟು ಟೆಂಪರೇಚರ್ ಅಲ್ಲಿ ಇರಲ್ಲ. ಸೊ ಬ್ಲಡ್ ಚೆಕ್ ಮಾಡಿಸಿ, ಹಂಗೆ ಮಾಡಿಸಿ ಹಿಂಗೆ ಮಾಡಿಸಿ ಅಂತೆಲ್ಲ ಹೇಳಿ ಟ್ಯಾಬ್ಲೆಟ್ ಕೊಟ್ಟರು. ಅದಕ್ಕೂ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಬ್ಲಡ್ ಚೆಕಪ್ ಮಾಡಿಸಿದ್ವಿ, ಅಲ್ಲಿ ನಾರ್ಮಲ್ ಇದೆ ಅಂತ ಹೇಳಿದ್ರು. ಮತ್ತೆ ಆ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಕೇಳೋಣ ಅಂತಂದ್ರೆ, ಅವರು ಟೈಫಾಯ್ಡ್ ಇದೆ, ನಾನು ಹೇಳಿಲ್ವಾ 100% ಹಾಗೆ ಅಂತ. ಒಬ್ಬೊಬ್ರು ಡಾಕ್ಟ್ರು ಒಂದು ಹೇಳ್ಬಿಟ್ಟು ನಮ್ಗೆ ಯಾವ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಏನ್ ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ. ಈಗ್ಲೂ ಅವ್ರಿಗೆ ಇನ್ನೂ ಹುಷಾರಾಗಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ಕೋಬೇಕು, ಒಂದೆರಡು ಮಾತಾಡ್ಬೇಕು, ನಾವು ಯಾವ ಸ್ಥಿತಿಯಲ್ಲಿ ಇದೀವಿ ಅನ್ನೋದ್ರ ಬಗ್ಗೆ ಹೇಳ್ಕೋಬೇಕು ಅಂತ
ನಾನು ನಿಮ್ ಹತ್ರ ಮಾತಾಡಕ್ ಬಂದೆ. ನೋಡಿ, ಇವರಿಗೆ ಬ್ಲಡ್ ರಿಪೋರ್ಟ್ ಇದೆ, ಮತ್ತೆ ಸಿಎಪಿ ಟೆಸ್ಟ್ ಅಂತ ಮಾಡಿದ್ದಾರೆ. ಈ ಕೈ ಈ ಕೈ ಇಲ್ಲಿ ಎಲ್ಲ ಇದ್ ಮಾಡಿದ್ದಾರೆ. ನನ್ನಿಂದಾನೇ ಬಂದಿದ್ದು ಇವರಿಗೆ ವೈರಲ್ ಫೀವರ್. ಬಟ್ ನಾನು ತಡ್ಕೊಳ್ಳೋ ಕೆಪಾಸಿಟಿ ಇತ್ತು, ಬಟ್ ಇವ್ರಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಯಾಕಂದ್ರೆ ಬಾಡಿಯಲ್ಲಿ ಬ್ಲಡ್ ಕಮ್ಮಿ ಇದೆ ಅಂತ ರಿಪೋರ್ಟ್ ಬಂದಿದೆ. ಎರಡು ಹಾಸ್ಪಿಟಲ್ ಇದು, ಇದು ಮೂರನೇ ಹಾಸ್ಪಿಟಲ್ ಇದು. ನಾಲ್ಕು ಹಾಸ್ಪಿಟ್ಲು, ನಾನೊಂದು ಎರಡು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಕೇರಳದಲ್ಲಿ ಒಂದ್ಸಲಿ ಹೋದೆ, ಈ ಬ್ಯಾಂಗ್ಳೂರಲ್ಲಿ ಒಂದ್ಸಲಿ ಹೋದೆ. ಫುಲ್ಲು ನನಗೂ ಜ್ವರ ಬಂದ್ಬಿಟ್ಟಿತ್ತು. ಸಿ ಬಿ ಸಿ ಟೆಸ್ಟ್ ಅಲ್ಲಿ ನಂಗೆ ಬ್ಲಡ್ ಇಲ್ಲ ಅಂತ ಗೊತ್ತಾಯ್ತು. ಹಿಮೋಗ್ಲೋಬಿನ್ ತುಂಬಾ ಕಮ್ಮಿ ಇದೆ. ಮತ್ತೆ CRP ಟೆಸ್ಟ್ ಕೂಡ ಮಾಡಿಸಿದ್ರು. ಅದರಲ್ಲಿ ಆಕ್ಚುಲಿ ಹೇಳ್ಬೇಕಾದ್ರೆ ಅಪ್ ಟು 6 ಇರಬೇಕು, ಬಟ್ ನನಗೆ ಅಪ್ ಟು 20 ಇದೆ ರಿಯಾಕ್ಟಿವ್ ಪ್ರೋಟೀನ್. ಸೊ ಅಲ್ಲಿ ಇನ್ಫೆಕ್ಷನ್ ಅಂದ್ರೆ ಏನಕ್ಕೆ ಇನ್ಫೆಕ್ಷನ್ ಅಂತ ಅಂದ್ರೆ ಇವರು ಜಾಸ್ತಿ ಔಟ್ ಸೈಡ್ ಫುಡ್ ತಿಂದು ಈ ತರ ಪ್ರಾಬ್ಲಮ್ ಆಗಿರೋದು. ಇವರು ಪಿಜಿ ಅಲ್ಲಿ ಇದ್ರಲ್ವಾ, ಔಟ್ ಸೈಡ್ ಫುಡ್ ತಿಂದು ಇವರಿಗೆ ಹುಷಾರಿಲ್ದಿರ ತರ ಆಗಿ, ಅಂದ್ರೆ ಇವ್ರ ಬಾಡಿಯಲ್ಲಿ ಟ್ಯಾಬ್ಲೆಟ್ ವರ್ಕ್ ಆಗ್ತಾನೆ ಇಲ್ಲ, ಅಂದ್ರೆ ತಗೊಂಡ್ರು ವೇಸ್ಟ್ ಆತರ ಆಗೋಗಿದೆ. ಅದಕ್ಕೋಸ್ಕರ ಮೊನ್ನೆ ಇವರಿಗೆ ಡೈರೆಕ್ಟ್ ನರದಿಂದ ಇಂಜೆಕ್ಟ್ ಮಾಡಿದ್ರು. ಇಂಜೆಕ್ಷನ್ ಡ್ರಿಪ್ಸ್ ತರ ಹಾಕಿ ಕುಣಿಸಿದ್ರು. ಅದ್ ನೋಡಿ ನನಗಂತೂ ಬೇಜಾರಾಗೋಗಿತ್ತು. ನಿಮ್ಮ ಹತ್ರ ಏನು ಹೇಳ್ಕೊಳಕ್ ಆಗಲ್ಲ ಅಂತ ಹೇಳಿ ಸ್ಟೇಟಸ್ ಹಾಕಿದ್ದೆ ನೀವು ತಿಳ್ಕೊಳ್ಳಿ ಅಂತ. ನೋಡಿ ಇದೇ ತರ ಡ್ರಿಪ್ಸ್ ಹಾಕಿದ್ರು. ಅದರಿಂದ ಇವಾಗ ಸ್ವಲ್ಪ ಪರವಾಗಿಲ್ಲ. ಮತ್ತೆ ಕಿವಿ ಫ್ರೂಟ್ಸ್ ತಿನ್ನಿ ಅಂತ ಹೇಳಿದ್ದಾರೆ. ಎಲ್ಲಾ ಫ್ರೂಟ್ಸ್ ಗಳು ತಿನ್ನಿ, ಹೊರಗಡೆ ಐಟಮ್ ತಿನ್ಬೇಡಿ ಅಂತ ಹೇಳಿದ್ದಾರೆ. ನೀವು ಕೂಡ ಅಷ್ಟೇ, ಜಾಸ್ತಿ ಹೊರಗಡೆ ಹೋಗ್ಬೇಡಿ. ಇವ್ರಿಗೆ ಇನ್ನೂ ಕೆಮ್ಮು ಕೂಡ ನಿಂತಿಲ್ಲ. ಅಷ್ಟೇ ಅಲ್ಲ ಗೈಸ್, ಏನ್ ಗೊತ್ತಾ, ಬ್ಲಡ್ ಇಲ್ಲ ಅಂತಾರೆ ಡಾಕ್ಟರ್. ಮತ್ತೆ ಎಲ್ಲ ಟೆಸ್ಟ್ ಗೆ 3-4 ಸಲ ಕೂತಿದಲ್ಲೇ ಕೂತಿ ತೆಗಿತಾರೆ ಬ್ಲಡ್. 4 ಸಲ ನೆಕ್ಸ್ಟ್ ಉಪವಾಸ ಇಲ್ಲಿಂದ ಅದೇ ಅವ್ರ ಬಾಡಿಯಲ್ಲಿ ಬ್ಲಡ್ ಕಮ್ಮಿ ಇದೆ ಅಂದ್ರು ಅವ್ರು ಟೆಸ್ಟ್ ಮಾಡಕ್ಕೋಸ್ಕರ ಬ್ಲಡ್ ತಗೊಳ್ಳೇಬೇಕಲ್ವಾ. ಸೊ ಅದಕ್ಕೋಸ್ಕರ ಬ್ಲಡ್ ತಗೊಂಡು ಇದು ಮಾಡಿದ್ರು. ಅವ್ರು ಇನ್ನೂ ಕೂಡ ಹುಷಾರಾಗಿಲ್ಲ. ಅವರು ಜಾಬ್ಗೆ ಹೋಗಿ ಬಂದ್ರು, ನಾನು ಕೂಡ ಹೋಗಿ ಬಂದೆ. ನಾವು ರಜಾ ಮಾಡಿ ಎಷ್ಟು ದಿನ ಅಂತ ರಜಾ ಮಾಡೋದು, ಆಗಲೇ 1 week ರಜಾ ಹಾಕಿದ್ವಿ ಇಬ್ರು ಕೂಡ. ಇವರು ಆಕ್ಚುಲಿ ಹೇಳ್ಬೇಕಂದ್ರೆ ಮುಂಚೆ ಒಂದು ಜಾಬ್ಗೆ ಹೋಗ್ತಿದ್ರು, ಅಲ್ಲೇ ಪಿ ಜಿ ಕೂಡ ಇತ್ತು. ಇವಾಗ ಅಲ್ಲಿ ಪಿ ಜಿನ ಬಿಟ್ಟು ಇಲ್ಲಿಗೆ ಬಂದು 1 week ಇದ್ರು. ಏನಕ್ಕಂದ್ರೆ ಹುಷಾರಿರಲಿಲ್ಲ, ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಕೂಡ ಆಗಿದ್ರಲ್ವಾ. ಸೊ ಅಲ್ಲೇ ಇವಾಗ ಪಿ ಜಿ ಕೊಟ್ಟಿದ್ದಾರೆ, ಅಲ್ಲೇ ಇವಾಗ ಒಂದು ಜಾಬ್ಗೆ ಸೇರ್ಕೊಂಡಿದ್ದಾರೆ. ನಿಮಗೂ ಕೂಡ ಓದ್ ವ್ಲಾಗ್ ಅಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ಇನ್ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಅಲ್ಲಿ ಬರೋಣ ಅಂತ ಅನ್ಕೊಂಡಿದೀವಿ. ಮತ್ತೆ ಫಸ್ಟ್ ನಾವು ಹುಷಾರಾಗಬೇಕು ಅಂತ ಅನ್ಕೊಂಡಿದೀವಿ. ನಮ್ಗೆ ಅಟ್ ಲೀಸ್ಟ್ ಇನ್ನು 1 week ಆದ್ರೂ ಬೇಕು, ಸ್ವಲ್ಪ ಫ್ರೀ ಆಗಕ್ಕೆ ಕೆಲ್ಸದಿಂದ. ಮತ್ತೆ ನಮ್ಗೆ ರಜಾ ಕೂಡ ಅಷ್ಟೊಂದು ಇರೋದಿಲ್ಲ, ನನಗಿರ್ತದೆ, ಇವ್ರಿಗಿರಲ್ಲ. ಇನ್ನ ಜಾಸ್ತಿ ವಿಡಿಯೋಸ್ ಕೂಡ ಕಮ್ಮಿ ಮಾಡ್ತೀವಿ ಅಂತ ಅನಿಸ್ತಿದೆ, ಏನಂತ ನಮಗೂ ಗೊತ್ತಿಲ್ಲ. ಆದಷ್ಟು ಬೇಗ ಹುಷಾರಾದ್ರೆ ನಮ್ಗೆ ಟೈಮ್ಗಳು ಸಿಕ್ಕಿದ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ. ಹೀಗೆ ನೀವು ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ವ್ಲಾಗ್ನ ಶೇರ್ ಮಾಡ್ತಾ ಇರಿ, ಮತ್ತೆ ನಿಮ್ ಜೊತೆ ಮಾತಾಡಕ್ಕೆ ಅಂತ ಅವಾಗ ಅವಾಗ ಬರ್ತಾ ಇರ್ತೀವಿ. ನೋಡಿ ಇಷ್ಟು ದಿನ ಆಯ್ತು, ಲೈವ್ಗಂತೂ ಬರಕ್ಕೆ ಆಗ್ಲಿಲ್ಲ, ನಮ್ಗೆ ವಿಡಿಯೋಸ್ ಅಂತೂ ಮಾಡೋಕ್ಕೆ ಆಗಿಲ್ಲ. 2 weeks ಇಂದ ನನ್ನ ಹತ್ರ ಇರೋ ಹಳೆ ವಿಡಿಯೋಗಳನ್ನೇ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತೆ ಹಬ್ಬ ಕೂಡ ಕರೆಕ್ಟ್ ಮಾಡೋಕ್ಕಾಗಿಲ್ಲ, ತುಂಬಾ ಹುಷಾರಿರ್ಲಿಲ್ಲ ನಮ್ಗೆ. ಹಬ್ಬ ಇರ್ಬೇಕಾದ್ರೂ ಹೆವಿ ಫೀವರ್ ಇತ್ತು. ನನ್ನಿಂದ ಇವ್ರ ಮನೆಯವರಿಗೆ ಒಬ್ರಿಗೂ, ಅಂದ್ರೆ ಇವ್ರ ಅಕ್ಕನಿಗೂ ಕೂಡ ಫೀವರ್ ಬಂದಿತ್ತು. ಅವ್ರ ಪಾಪ ಹುಷಾರಾಗಿದ್ದಾರೆ, ಈಗ ಇವ್ರಿಗೂ ಕೂಡ ಬಂದಿದೆ. ಇವಾಗ ಇವರು ಇನ್ನೂ ಕೂಡ ಹುಷಾರಾಗಿಲ್ಲ, ಮೈಯೆಲ್ಲ ಇನ್ನ ಸ್ವಲ್ಪ ಬೆಚ್ಚಗಾಗೆ ಇದೆ. ಫ್ರೂಟ್ಸ್ ತಿಂತಿದ್ದಾರೆ, ಕರೆಕ್ಟ್ ಆಗಿ ಊಟ ಮಾಡ್ತಿದ್ದಾರೆ. ಇಷ್ಟು ದಿನ ಬರೀ ಹೊರಗಡೆ ಐಟಮ್ಸ್ ಜಾಸ್ತಿ ತಿಂದಿದ್ದಾರೆ. ಸೊ ಅದಕ್ಕೋಸ್ಕರ ಡಾಕ್ಟರ್ ಹೇಳಿರೋದನ್ನ ಫಾಲೋ ಮಾಡ್ಬೇಕಲ್ವಾ. ಎದ್ದ ತಕ್ಷಣ ಎಲ್ಲ ಕಟ್ ಮಾಡಿರ್ತಾರೆ ಗೈಸ್. ಜಾಸ್ತಿ ಹೊರಗಡೆ ಫುಡ್ ತಿಂದಷ್ಟು ನಿಮ್ ಬಾಡಿಯಲ್ಲಿರೋ ಪ್ರೋಟೀನ್ ಎಲ್ಲ ಹೊರಟೋಗ್ಬಿಡುತ್ತೆ. ಪ್ರೋಟೀನ್ ಬರ್ಬೇಕು ಅಂತ ಅಂದ್ರೆ ನ್ಯಾಚುರಲ್ ಫ್ರೂಟ್ಸ್ ತಿನ್ಲೇಬೇಕು. ಆಪಲ್, ಕಿವಿ ಫ್ರೂಟ್ಸ್, ಆಪಲ್ ಜೊತೆ ಕಿವಿ ಫ್ರೂಟ್ಸ್ ತಿನ್ಬೇಕು, ಇಲ್ಲ ಅಂದ್ರೆ ಅದ್ರ ಜೊತೆಗೆ ಆರೆಂಜ್ ಏನಾದ್ರು ತಿನ್ಬೇಕು. ಕಿವಿ ಫ್ರೂಟ್ಸ್ ಅಂತೂ ಹುಷಾರಿಲ್ದವ್ರಿಗೆ ಒಂದೊಳ್ಳೆ ಫ್ರೂಟ್ಸ್ ಅಂತ ಹೇಳ್ಬೋದು. ಅದಕ್ಕೆ ಇವಾಗ ಅವರು ದಿನಾ ತಿಂತಿದ್ದಾರೆ, ಪ್ರೋಟೀನ್ ಸಿಕ್ತಿದೆ ಬಾಡಿಗೆ. ಇವಾಗ ಸ್ವಲ್ಪ ಅವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಪರವಾಗಿಲ್ಲ, ಅವರೊಬ್ಬರೇ ಇವಾಗ ವರ್ಕಿಗೆ ಹೋಗಿ ಬರ್ತಿದ್ದಾರೆ, ನಾರ್ಮಲ್ ಆಗಿದ್ದಾರೆ. ಮತ್ತೆ ವರ್ಕಲ್ಲಿ ಬೇರೆ ಇವಾಗ ಪ್ರೆಷರ್ ಇದೆ, ಏನಕ್ಕಂದ್ರೆ ನ್ಯೂ ಜಾಯ್ನಿಂಗ್ ಅಲ್ವಾ ಅವರಿಗೆ. ಅವ್ರು ಏನು ವರ್ಕ್ ಮಾಡ್ತಾರೆ ಅನ್ನೋದಕ್ಕೂ ಕೂಡ ಬ್ಲಾಗ್ ಮಾಡಿದ್ದೀನಿ. ಯಾರು ಹೊಸದಾಗಿ ನೋಡ್ತಿದ್ದೀರಾ ಅವ್ರು ಹೋಗಿ ಈಗಲೇ ನೋಡ್ಕೊಂಡು ಬನ್ನಿ.
ಮತ್ತೆ ಇನ್ ಮುಂದೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತಗೊಂಡ್ ಬರೋಣ ಅಂತಿದೀವಿ, ಫನ್ನಿ ಕಂಟೆಂಟ್ಸ್ ಎಲ್ಲ ತಗೊಂಡ್ ಬರೋಣ ಅಂತಿದೀವಿ. ಬಟ್ ನಮಗ್ ಟೈಮ್ ಸಿಕ್ಕಿದೆ ಒನ್ ಮಂತ್ ಅಲ್ಲಿ, ಇವರಿಗೆ ಒಂದು 6 ಡೇಸ್ ಏನೋ ರಜಾ ಇದೆ ಅಷ್ಟೇ. ನನಗೆ ಸ್ಯಾಟರ್ಡೆ ಸಂಡೇಸ್ ಯಾವಾಗಲೂ ರಜೆ ಇರುತ್ತೆ. ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಬೇಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವರು ಈಗ ಹಿಲ್ಟನ್ಗೆ ಜಾಯ್ನ್ ಆಗಿದ್ದಾರೆ. ಇದನ್ನ ಹೇಳ್ಕೊಬೇಕು ಅಂತಾನೆ ಈ ವ್ಲಾಗ್ನ ನಾವು ಮಾಡಿದ್ದು. ನಿಮಗೇನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ನಿಮಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಏನಾದರೂ ಹೇಳೋದಿದೆಯಮ್ಮ, ಏನಾದರೂ ಹೇಳೋದು ಮರ್ತಿದ್ದೀರಾ? ಇನ್ನು ಟ್ಯಾಬ್ಲೆಟ್ ಇದೆ ಗೈಸ್, ಊರಿಗೆ ಹೋಗಿ 2 weeks ಆಯ್ತು ಗೈಸ್ ಟ್ಯಾಬ್ಲೆಟ್. ಅಪ್ಪ 4 ಟ್ಯಾಬ್ಲೆಟ್ಸ್ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಎಲ್ಲ ಸಾಕು. ಇವ್ರಿಗೂ ಟ್ಯಾಬ್ಲೆಟ್ಸ್, ನನಗೂ ಟ್ಯಾಬ್ಲೆಟ್ಸ್. ಈಗ ನಾನು ಒಂದು 3 ಡೇಸ್ ಇಂದ ಟ್ಯಾಬ್ಲೆಟ್ ತಗೊಂತಾ ಇಲ್ಲ. ಪಾಪ ಇವ್ರು ಇನ್ನೂ ತಗೊಳ್ತಾ ಇದಾರೆ. ಫಸ್ಟ್ ಸ್ಟಾರ್ಟ್ ಆಗಿದ್ದು ನಮ್ಗೆನೆ, ನನ್ನಿಂದಾನೇ ಇವ್ರಿಗೆ ಬಂತು. ಅದೇನಕ್ಕೆ ಬಂತೋ ಗೊತ್ತಿಲ್ಲ, ಪಾಪ ವೆದರಿಗೆ. ಇವರು ಗ್ಯಾಸ್ ಏನಂದ್ರೆ ಆಫೀಸ್ ಇಂದ ಬರ್ಬೇಕಾದ್ರೇನೆ ಕೋಲ್ಡ್ ಆಗಿತ್ತು ಇವರಿಗೆ. ಮತ್ತೆ ಟ್ರಾವೆಲ್ ಮಾಡಿದಲ್ಲ ಮನೆಗೆ, ಅಂದ್ರೆ ಲಾಂಗ್ ಜರ್ನಿ ಅಲ್ವಾ, ಸೊ ಗಾಳಿಗೆಲ್ಲ ಹೆವಿ ಆಯ್ತು, ಜಾಸ್ತಿ ಆಯ್ತು, ಹೆವಿ ಕೋಲ್ಡ್ ಆಗೋಯ್ತು, ಹೆವಿ ತಲೆನೋವು ಬಂತು. ಯಪ್ಪ ನನಗಂತೂ ಆಗ್ತಾನೆ ಇರ್ಲಿಲ್ಲ, ಏನಕ್ಕಾದ್ರೂ ಜರ್ನಿ ಮಾಡಿದ್ವು ಅಂತ ಅನ್ನಿಸ್ತು. KSRTCಯಲ್ಲಿ ಆ ವ್ಲಾಗ್ ನೋಡ್ಕೊಂಡು ಬಂದು, ಇವರ ಊರಿಗೆ ಹೋಗಿದ್ ವ್ಲಾಗು, ಅದ್ರಲ್ಲಂತೂ ನನಗೆ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಆದ್ರೂ ಬ್ಯಾಗ್ ತಗೊಂಡು ಹೋಗಿ ಕಷ್ಟ ಪಟ್ಕೊಂಡು ಹೋಗಿ ಬಂದಿದ್ದಾಯ್ತು. ಯಪ್ಪ ಧರ್ಮಸ್ಥಳ ರೀಚ್ ಆಗ್ಬೇಕಾದ್ರೆ ಅಂತೂ ನಿಜ ಹೇಳ್ಬೇಕು ಅಂತ ಅಂದ್ರೆ 2 weeks ಕೇಳಿಸ್ಕೊಳ್ಳಿ. 2 weeks ಇಂದ ನಾವು ಒಂದು ವಿಡಿಯೋ ಸಹ ಮಾಡಿಲ್ಲ, ಎಲ್ಲ ಹಳೆ ವಿಡಿಯೋನೇ ಪೋಸ್ಟ್ ಮಾಡಿದ್ವಿ. ದೀಪಾವಳಿ ಒಂದು ಮಾಡಿದ್ವಿ. ರೀಸೆಂಟ್ ಆಗಿ ಮಾಡಿದಂದ್ರೆ ದೀಪಾವಳಿಗೆ, ಅದು ನಮಗ್ ಮೂಡೇ ಇರ್ಲಿಲ್ಲ ವಿಡಿಯೋಸ್ ಮಾಡಕ್ಕೆ. ಲಿಪ್ಸಿಂಕ್ ವಿಡಿಯೋ ಅಂತೂ ಮಾಡೇ ಇಲ್ಲ, ಹೊರಗಡೆ ಹೋಗಂತೂ ವಿಡಿಯೋಸೇ ಮಾಡಿಲ್ಲ, ಎಲ್ಲ ಮನೆಯಲ್ಲಿ ಮನೆ ಮುಂದೆ ಮಾಡಿರೋ ವಿಡಿಯೋಸ್ಗಳೇ ಹಾಕಿದ್ದೀನಿ. ವಿಡಿಯೋಗೆ ಅಂತ ಇಂಟ್ರೆಸ್ಟ್ ಕೊಟ್ಟು ವಿಡಿಯೋಸ್ನ ನಾವು ಮಾಡ್ತಾ ಇಲ್ಲ. ನಮ್ಗೆ ಏನಕ್ಕಂದ್ರೆ ಮೈಯಲ್ಲಿ ಏನೋ ಒಂಥರ ಟಯರ್ಡ್ನೆಸ್ ಇದೆ, ಏನು ಮಾಡಬೇಕು ಅಂತಲೂ ಒಂಥರ ಅನಿಸ್ತಾ ಇಲ್ಲ. ದೃಷ್ಟಿ ಆಗಿದೆ ಅಂತ ಎಲ್ಲ ಹೇಳ್ತಿದ್ದಾರೆ, ಏನಾಗಿದೆ ಅಂತ ನಮಗಂತೂ ಗೊತ್ತಿಲ್ಲ. ಏನಾದರೂ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಬಂದ್ವಿ. ಮತ್ತು ನಿಮ್ಮ ಕಡೆಯಿಂದ ಸ್ವಲ್ಪ ಆಶೀರ್ವಾದ ಸಿಕ್ಕಿದ್ರೆ ನಮಗೂ ದೃಷ್ಟಿ ಕಮ್ಮಿ ಆಗುತ್ತೆ ಅಂತ ಅನ್ನಿಸ್ತು. ಹಾಂ, ಇವಾಗ ಮಾತಾಡ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಮುಂದೆ ಎಷ್ಟೋ ವ್ಲಾಗ್ಗಳು ಮಾಡೋದಿದೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆ, ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋದಿದೆ. ವೆಯ್ಟ್ ಮಾಡ್ತಾರೆ, ಹೀಗೆ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಯಾವಾಗ ಯಾವಾಗ ಫ್ರೀ ಆಗ್ತೀವಿ ಅವಾಗ ಎಡಿಟ್ ಮಾಡ್ತೀವಿ, ವಿಡಿಯೋಸ್ ಮಾಡ್ತೀವಿ, ಮತ್ತು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಓಕೆನಾ? ಅದ್ರ ಸಪೋರ್ಟ್ ಮಾಡೋದನ್ನು ಮಾತ್ರ ನಿಲ್ಲಿಸ್ಬೇಡಿ, ಇದೇ ತರ ಸಪೋರ್ಟ್ ಮಾಡ್ತಾ ಇದೀವಿ. ಅಷ್ಟೇ ಎಫರ್ಟ್ ಹಾಕಿ ವಿಡಿಯೋಸ್ ಕೂಡ ಮಾಡ್ತಾ ಇರ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಬೇಗ ಹುಷಾರಾಗಿ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಬಾಯ್.